ನಾನು ವರ್ತೂರು ಸಂತೋಷ್. ಇವತ್ತು ಎಲ್ಲಿದ್ದೀರಾ ಅಂದರೆ, ನಾವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮೆಣಸಿನಹಳ್ಳಿ. ಓರಿ ಸೋಮಣ್ಣವರು, ನಮ್ಮ ಓರಿ ಸಿದ್ದರಾಜಣ್ಣವರು, ಇವರು ಅವ್ರ ಸ್ನೇಹಿತರು ಇಬ್ಬರು ಇದ್ದಾರೆ. ಇವರು ಅವ್ರ ಮೊಮ್ಮಕ್ಕಳು ನೋಡಿರಿ. ಈ ಹುಡುಗ ಇಷ್ಟು ಚಿಕ್ಕ ವಯಸ್ಸಲ್ಲಿ ನೋಡಿ ಬಂದು ಓರಿನ ಹೆಂಗೆ ಹಿಡಿತಾ ಇದ್ದಾನೆ ಅಂತ, ನಮ್ಮ ಸಿದ್ದರಾಜಣ್ಣವ್ರ ತಮ್ಮನ ಮಗನಂತೆ. ಆಮೇಲೆ ಅವರು ಅವ್ರ ಮಕ್ಕಳು ಇಬ್ಬರು, ಅವರು ಮಗಳ ಮಗನ ಅಲ್ಲಣ್ಣ, ತಂಗಿ ಮಗ. ಬಟ್ ಓರಿ ಪ್ರೀತಿ ನೋಡಿರಿ ಇವ್ರಿಗೆ ಹೆಂಗೈತೆ. ಓರಿ ಮೇ ಸಾಕಾಣಿಕೆ ಇರ್ಬೋದು, ಇದಿರ್ಬೋದು, ಕೆಲವ್ರಿಗೆಲ್ಲನೂ ಬೀಜದವ್ರಿಗಳಿಲ್ಲ, ಬರೇ ಅವರು ಜಾತ್ರೆಗಳಿಗೆ ಮಾತ್ರ ಕಟ್ಕೊತಾರೆ ಅನ್ನೋರಿಗೆ ಇದು ತೋರಿಸ್ಬೇಕು ಅಂದ್ಬಿಟ್ಟು. ವರ್ಷ 9 ಕಾಲ ನೋಡಿರಿ, ಈ 2 ಓರಿ ಬಿಟ್ಟು ಮೊನ್ನೆ ಇನ್ನೊಂದು ಓರಿ ತಂದವರೆ ಸಣ್ಣದು ಕರ, ಇವು ಬೇಬಿಗೇನು ಹಾಕ್ಬೇಕು ಅಂತ ಮಾಡಿದ್ದಾರೆ ಅಲ್ಲಣ್ಣ. ಪೇಜ್ಗೆ ಹಾಕ್ಬೇಕು ಅಷ್ಟೇ, ಮಾರಕಲ್ಲ ಪೇಜ್. ಅದೇ ಅದೇ ಅಲ್ಲಿ ಜಾತ್ರೆಗೆ ಹೋದಾವಾಗ ಮನೆ ಹತ್ರ ದನ ಖಾಲಿ ಇರ್ತವೆ ಅಂದ್ಬಿಟ್ಟು ಒಂದು ಕರ ತೊಗೊಂಡವ್ರೆ. ಇನ್ನು ನಮ್ಮ ಸೋಮಣ್ಣವ್ರು ಹೇಳ್ಬೇಕು. ಆಮೇಲೆ ಅವ್ರು ಓರಿ ಬಿಡ್ತಕ್ಕಂಥ ಮರ ಇರ್ಬೋದು, ಅದು ನೋಡಿರಿ ಅದು ಸುಮಾರು 100 ವರ್ಷ ಬಾಳಿಕೆ ಬರ್ತದ್ದು. ನಾನು ಸಾಮಾನ್ಯವಾಗಿ ಇಂಥ ಮರ ನಾನು ನೋಡಿಲ್ಲ, ಬೇರೆಯವ್ರ ಮನೆಯಲ್ಲಿ ಇಕ್ಕಿಡ್ತಾರೆ ಸುಮ್ಮನೆ ಹಂಗೆ, ಬಟ್ ಇದು ಒರಿಜಿನಲ್ ಮರ. ಮೆಣಸಿನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವಂಥವ್ರು ನಾವು. ಇದು ಓರಿಲೇನು ವರ್ಕೌಟ್ ಆಯ್ತದೆ ಅಂತ ನಾವೇನು ಕಟ್ಕೊಳ್ಳಿಲ್ಲ. ಇದು ನಮ್ಮ ತರತರಾಂತರದಿಂದ ನಡೆದು ಬಂದಿರುವಂಥ ಮಂತಾನ. ಇದೇವರು ಹೆಸರು ಉಳಿಸ್ಬೇಕಲ್ಲ ಅನ್ನೋ ದೃಷ್ಟಿಗೆ ನಾವು ಓರಿ ಕಟ್ಕೊಂಡಿದ್ದೀವಿ. ನಾವು 5 ಕಟ್ಟಿದ್ರು, ಒಂದೇ ಒಂದು ಕಟ್ಟಿದ್ರು, 4 ಜನ ಬಂದು ತಗೋರೆ ಒಬ್ಬರೇ ಆದ್ರೂ ಬಂದು ನೋಡೋ ಜನ ಪರವಾಗಿಲ್ಲ ಕಣೋ ಸರಿ ಏನು ಅನ್ನುವಂಥ ಲೆವೆಲ್ಗೆ ತಗೋಬೇಕು. ಅದರಲ್ಲೇನು ನೀವೇನು ತಿಂಡಿ ಕೊಡ್ತೀರಿ, ಅದು ಕೊಡ್ತೀರಿ, ಇದು ಕೊಡ್ತೀರಿ ಅಂತ ಜನ ಹೇಳ್ತಾರೆ. ಯಾವ ತಿಂಡಿ ಕೊಟ್ಟರು ತಿಂತಾವು. ಅದರಲ್ಲಿರುವಂಥ ಫುಡ್ಡಂಶ ಏನದೇ ಅದನ್ನು ಅದು ಅದ್ರ ಶರೀರಕ್ಕೆ ಆರೋಗ್ಯಕ್ಕೆ ಅಡ್ಜಸ್ಟ್ ಆಯ್ತದೆ. ಯಾವ್ದು ಕೊಟ್ಟರು ತಿಂತವೆ ಚೆನ್ನಾಗಿರ್ತವೆ. ಅದೇ ನಾ ಇಂಥದ್ದೇ ಕೊಡ್ಬೇಕು ಅಂಥದ್ದೇ ಕೊಡಬೇಕು ಅಂತೇನಿಲ್ಲ. ಆದರೆ ನಾವೇನಂದರೆ ಈ ಓರಿಗಳು ಕಟ್ಕೊಂಡಿರೋದು ನಾವು ಮಾರಕ್ಕೇನಲ್ಲ, ಇನ್ನೂ 4 ವರ್ಷ ಮುಡಿಕೋಬೇಕು ಅಂತ. ಇದ್ದೀವಿ ಇದ್ದಂಗೆ ಇವು ಕುಡ್ತವೆ. ಯಾವ್ದಾದ್ರು ಒಂದು ಎರಡು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಇವು ಏಜ್ ಆದಮೇಲೆ ಇವಾಗ ಸೇಲ್ ಮಾಡುವ ಅಂದ್ಬಿಟ್ಟು ಮುಡಿಕೊಂಡಿದ್ದೇವೆ. ಅದರಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ. 100 ಕೊಡೋರು ಕೊಡ್ತಾರೆ, 200 ಕೊಡೋರು ಕೊಡ್ತಾರೆ, 300 ರೂಪಾಯಿ ಮಾಡಿದ್ದೀವಿ. ಅದೇ 100 ಕೊಟ್ಟರು ಇಸ್ಕೋಬೇಕು, 250 ಕೊಟ್ಟರು ಇಸ್ಕೋಬೇಕು. ಜನ 100 ಬಂದ್ಬಿಟ್ಟು ನಮಗೇನು ನಮ್ಮ ಸಮಸ್ಯೆ ತೀರೋಗೋದಿಲ್ಲ. ದೊಡ್ಡ ಐಟಮ್ ಆದಾಗ ಏನಾರು ಮಾತಾಡ್ಬೋದು, ಸಣ್ಣ ಐಟಮ್ ಒಂದು ಮಾತಾಡೋಕ್ಕಾಗೋದಿಲ್ಲ. ನಾಳೆ ದಿವಸ ನಾವು ಅವ್ರ ಹತ್ರ ಯಾತ್ಕರ ಹೋದಾಗ 100 ರೂಪಾಯಿ ಹಂಗಂದಿದೆ, 200 ರೂಪಾಯಿ ಹಂಗಂದಿದೆ ಅನ್ನೋದೊಂದು ಮಾತು ಬರ್ತದೆ. ಅವ್ರ ಹತ್ರ ವಿಶ್ವಾಸ ಬೆಳೆಸ್ಕೊಂಡು ಅವ್ರು ಕೊಟ್ಟಷ್ಟು ಇಸ್ಕೊಂಡು ಅವ್ರಿಗೆ ಟೀ ಕುಡಿಸಿ ನಾಷ್ಟ ಮಾಡಿ ಕಳಿಸಿದ್ರೆ ಒಂದು ದಿವಸ ಅವ್ರ ಹತ್ರ 5,000 ಗೆಲ್ಬೋದು. ಹೆಣ್ಣುಗಳು ಒಂದು ಕಡೆ ಇರಬೇಕು, ನಮ್ಮ ಬೆಳೆಸೋಕ್ಕಾಗುವಷ್ಟು, ಮನೆಗೆ ಹಾಲಿಗೆ ಬೇಕಾಗಿರುವಷ್ಟು ಅವರು ಒಂದು ಕಡೆ ಇಟ್ಕೋಬೇಕು. ಇವು ಯಾವತ್ತೂ ಇದ್ದೇ ಇರಬೇಕು ನಮ್ಮ ಫ್ಯಾಮಿಲಿಲಿ. ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ 100 ಜನ 1,000 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಎಲ್ಲಿಂದೂ ನಾವು ಕಟ್ಟು ಇಲ್ಲದೇ ಇದ್ದಾಗಲೂ ಈಗ ನಾವು ನೋಡಿ ಬೇಬಿ ಜಾತ್ರೆಗೆ ಹೋಗ್ಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ ಫ್ರೇಜ್ಗೆ. ಇನ್ನು ಇವು ಹೊರಟೋದ್ರೆ ಇವು ಅಲ್ಲಿಗೆ ಹಾಕೋದ್ರೆ ಒಂದು ವಾರ ಆಯ್ತದೆ ಬರೋದು. ಬರೋವರೆಗೂ ದನ ಎಲ್ಲ ಹಿಂದ್ಕೋಯ್ತೇವೆ ಅಂದ್ಬಿಟ್ಟು ಮೊನ್ನೆ ಒಂದು ಅದಕ್ಕೆ ಒಂದು ಕರ ಇಟ್ಕೊಬಂದು ಈಗ ಆದ ನಮ್ಮ ಹುಡುಗ ಒಬ್ಬ ಕಿರಿಯವನು ಇಲ್ಲಿರ್ತಾನೆ, ನೋಡ್ಕೋತಾ ಇರ್ತಾನೆ. ನಾವು ಜಾತ್ರೆಗೆ ಹೋಗ್ತೀವಿ. ಅದರಿಂದ ನಾವು ನಮ್ಮ ಮನೆಗಳಲ್ಲಿ ಏನು ಅಪ್ಪಿತಪ್ಪಿ ಯಾವತ್ತಾರು ಆ ಈ ಊರಿಗಳಿಗೆ ಒಳ್ಳೆ ಕರ ಉಟ್ರೆ ನಮಗೂ 100,000 ರೂಪಾಯಿ ಉಳಿತದೆ. ಈಗ ತಾಂಡಿದ್ದೆ ಇಲ್ಲಿ ಪಕ್ಕ ತಾಂಡಿಯ ಗೌರವ ಅಂತ ಬರೀ 17,000 ಒಂದು ಹೊಸ ತಗೊಂಡಿದ್ದೆ. 3,00,000 ದುಡ್ಡು ಮಾಡೋಣ ಅವಳು. ಅದೇ ಹಬ್ಬವನ್ನು ಓರಿ 95 ಕೊಟ್ಟಿದ್ದು, ಈ ಓರಿಗೆ ಕೊಟ್ಟಿದ್ದು. ಈಗ ಅದು ಇದರಿಂದಗಡೆ ಅದರಿಂದಗಡೆ ತಿರ್ಗಿ ಒಂದು ಇದ್ದದೆ ತಿರ್ಗಿ ಓರಿ ತಗೊಂಡಿದೆ. ಅದು ಚೆನ್ನಾಗಿ ಹಿಂಗೆ ಬಡವ್ರ ಬಗ್ಗರು ಏನೋ ಒಳ್ಳೆ ಕರ ಉಟ್ರೆ ಅವ್ರಿಗೂ ಒಂದು ಹೆಸರಿರ್ತದೆ. ನಮ್ಮ 10-6 ಜನಕ್ಕೆ ಬಿಟ್ಟರೆ ಒಬ್ಬರು ಕರೆದಿ ನಮ್ಗೆ ಬಾಯಿಲಿ ಅಂತ ಒಂದು ಕರ ಕೊಡ್ತಾರೆ. ಜನಗಳಲ್ಲಿ ವಿಶ್ವಾಸ ಇರ್ತದೆ ಇಂಥವ್ರು ಅನ್ನೋದು. ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಈಗ ನಮ್ಮ ತಾತಿಯರ ಹೆಸರು ಈ ಓರಿಯಿಂದಲೇ, ಈಗ ನಮ್ಮ ತಾತಿಯರ ಹೆಸರು ಹೇಳ್ಬೇಕಾದ ಕಾರಣ ಈ ಓರಿಯಿಂದಲೇ. ಇಲ್ಲದೆ ನಮ್ಮ ತಾತಿಯರು ಯಾವುದೋ ಕಾಲದಲ್ಲಿ ಮರೆಸ್ಬಿಟ್ಟಿರುವ ಈಗ ಅವರನ್ನು ಅವ್ರ ಹೆಸರು ಹೇಳ್ಕೊಂಡು ಈಗ ನಮ್ಮ ಹೆಸರನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳು ಯಾರು ಹೇಳ್ತಾರೆ. ಈಗ ಈ ರೀತಿಲಿ ಏನಾಗದೆ ಅಂತ ಅಂದರೆ ಜನಗಳಲ್ಲಿ ಸಹಕಾರದಿಂದ ಈಗ ಶ್ರೀರಂಗಪಟ್ಟಣ ತವಿಂದ, ಇತ್ತಾಗೆ ಅಲ್ಗೂರು ತವಿಂದ, ಮಳವಳ್ಳಿ ತವಿಂದ, ಆನೇಕಲ್ ತವಿಂದ, ದಗ್ನಿಕೋಟೆಯಿಂದ ಒಂದು ಸಂಬಂಧ ಇತ್ತು, ಆನೇಕಲ್ಲಿಂದ ಒಂದು ಸಂಬಂಧ ಇತ್ತು, ಕಗ್ಲಿಪುರ ತವಿಂದ, ಎಲ್ಲ ಕಡೆಯಿಂದಲೂ ಬರ್ತವೆ, ಎಲ್ಲ ಕಡೆಯಿಂದಲೂ ಬರ್ತವೆ. ಈಗ ನೋಡಿ ಇಲ್ಲಿ ಬಂದವ್ರು ಇಲ್ಲೇ ಹೊರಟೋದ್ರೇನೆ. ಈಗ ಇವಾಗ ಅಂಚಟ್ಟಿಯವ್ರು ಅಂತ ಅವರು ಓರಿ ನೋಡ್ಕೋಬೇಕು ಬಂದಿದ್ರು ಬಿಡ್ಸೋಕ್ಕೆ. ಹಿಂಗೆ ನಮ್ಮ ಮನೆ ಹತ್ರ ಹೋಯ್ತಾ ಇರ್ತಾರೆ ಬರ್ತಾರೆ. ನಮ್ಮ ಹಣ ನೋಡಿ ಬರೋದಿಲ್ಲ, ನಮ್ಮ ಆಸ್ತಿ ನೋಡಿ ಬರೋದಿಲ್ಲ.
ಇಲ್ಲ ನಮ್ಮ ದಕ್ಷತನ ನಮ್ಗೆ ಎದುರ್ಕೊಂಡು ಏನಾರು ಬರೋದಿಲ್ಲ, ಏನೋ ಒಂದು ವಿಶ್ವಾಸಕ್ಕೆ ಪ್ರತಿ ವಿಶ್ವಾಸಕ್ಕೆ ಈ ಬಸವಾಪುರದಿಂದ ನಮ್ಮ ಮನೆ ಮಕ್ಕಳಿಗೆ ಬೇಕಾದಷ್ಟು ಜನ ಬರ್ತಾರೆ ಹೋಗ್ತಾರೆ. ನಮ್ಮ ತಾತ ಮಾಡಿದ ಧರ್ಮ, ನಮ್ಮ ಅಪ್ಪ ಮಾಡಿದ ಧರ್ಮ, ಅದು ಆ ಧರ್ಮ ನಮ್ಮ ಸ್ನೇಹಭಾಗ ಬೆಳೆಸ್ಕೊಡ್ತಾವೆ. ನಾವಿವತ್ತು ಒಂದು 4 ರಾಸು ಒಂದು 10 ರಾಸು ಕುರಿ ಮಾಡಿಕೊಬಿಟ್ಟು ಒಂದು 4 ದನ ಮಾಡಿಕೊಂಡು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ಬಿಡೋದಾಗಿತ್ತು. ಆದರೆ ಈ ಹೆಸರು ಬರ್ತಿರ್ಲಿಲ್ವೇ, ಜೀವನ ಹೆಂಗೋ ಹಸ್ಕೊಂಡು ಮನೆಗೆ ಗೊತ್ತಿಲ್ಲ, ಹೆಂಗೋ ಜೀವನ ನಡೆದೋಗೋದು. ಇವತ್ತು ನಮ್ಮ ಹೆಸರು ಎಲ್ಲೆಲ್ಲೂ ಹೋದೆ, ಕಷ್ಟಪಡ್ದಾರೆ ಸುಖ ಹೆಸರು ತಗೊಬೇಕು. ಈಗ ನಾವು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಯಾರೋ ಒಬ್ರು ನಮ್ಮೂರ್ನೆಲ್ಲ ಒಬ್ರು ನಮ್ಮ ಸಂಬಂಧಿಕರು ಒಬ್ರು ಪುಟ್ಟಪ್ಪ ಅಂತಿದ್ದ, ನಮ್ಗೆ ದೇಶ ತೋರಿಸ್ಕೊಟ್ಟನೇ ಅವನು. ನಮಗೆ ವ್ಯಾಪಾರ ಗೊತ್ತಿತ್ತು, ಹೊರಗಡೆ ಹೋಗ್ತಿರ್ಲಿಲ್ಲ. ನಮಗೆ ದೇಶ ತೋರಿಸ್ಕೊಟ್ಟನು ಹೊರಗಡೆ ಪುಟ್ಟಪ್ಪ. ಪುಟ್ಟಪ್ಪ ಅಂತ ಆನೆಕಲ್ ಆಗಿರ್ಬೋದು, ಇತ್ತಾಗೆ ಹೊಸೂರಾಗಿರ್ಬೋದು, ಹಂಚಟ್ಟಿ ಆಗಿರ್ಬೋದು, ಮಳವಳ್ಳಿ ಆಗಿರ್ಬೋದು, ಕೊಳ್ಳೆಗಾಲ ಆಗಿರ್ಬೋದು, ಇತ್ತಾಗೆ ಮಿರ್ಲೆ ಸಾಲಗ್ರಾಮ ಅಂತ ತೋರಿಸ್ಕೊಟ್ಟನು ಅವನು. ಸುಮ್ಮನೆ ಪರಿಚಯ ಮಾಡ್ಕೊಟ್ಟ ಒಂದೂರಲ್ಲಿ ಒಬ್ರು ಇಬ್ಬರ. ಇವತ್ತು ಅದೇ ಊರಲ್ಲಿ 100 ಜನ ಮಾಡಿದ್ದೀನಿ, 10 ಜನ ಮಾಡಿದ್ದೀನಿ, 50 ಜನ ಮಾಡಿದ್ದೀನಿ. ಇದು 5-6 ಅಲ್ಲು 14 ಅಲ್ಲು ಅದನ್ನು ನಾವು ಕೊಂಡ್ಕೊಂಡು ಜೋಳಗಟ್ಟೆ ಜಾತ್ರೆಯಲ್ಲಿ 2.5 ವರ್ಷ ಆಯಿತು. ಜೋಳಿಗೆಗೆ 2 ವರ್ಷ ಆಯಿತು. ಇದನ್ನು ತಗೊಂಡು ಹೋಸಂಗೆ ಜನವರಿಗೆ 1 ವರ್ಷ ಆಯಿತು. ಈಗ ನಾವು ಬೇಕಾದಷ್ಟು ಜನ ಕೇಳಿದ್ರು, ನಾವು ಕೊಡಲ್ಲ ಯಾಕೆ ಕೊಟ್ಬಿಟ್ಟು, ನೀವು ಒಳ್ಳೆ ಬದುಕೆಲ್ಲೂ ಇಲ್ಲ, ಇದ್ರೂ ಕಮ್ಮಿ ಕೊಡಲ್ಲ, ಅದಕ್ಕೆ ಯಾಕೆ ತಿರುಗಬೇಕು, ಇವೆ ನಮ್ಮ ಮನೆ ಹತ್ರ ಎಲ್ಲ ತರ್ಕೋ ಸರಿಯಾಗವೆಲ್ಲ ಅಂದ್ಬಿಟ್ಟು ಇವನ್ನೇ ನಾವು ಮನೇಲಿ ಇಟ್ಕೊಂಡಿದ್ದೀವಿ. ಈಗ ಕಡಲೆಕಾಯಿ ಪರಿಸಲ್ಲಿ ಅಲ್ಲಿ ಬಂದಾಗ ಏನೇನು ಅನಿಸ್ತದೆ ಜನಕ್ಕೆ, ನಾನು ಒಂದು ಮುಡುಗಿದಾಗೋದಲ್ಲ, ನಾನು ಒಂದು ಮುಡುಗಿದಾಗೋದಲ್ಲ, ನಾನು ಒಂದು ಇಟ್ಕೊಬರೋದಾಗಿತ್ತಲ್ಲ ಅನ್ನಿಸ್ತದೆ. ಸಂಕ್ರಾಂತಿ ಹಬ್ಬದಲ್ಲಿ ಜನ ಎಲ್ಕೋಬೇಕು, ಹೊಲ ಚೆಲ್ಲಂಗಣೆ ಮಾಡೋಗ್ಬೇಕಾಗಿದೆ, ಬೇರೆ ಟೈಮ್ ಎಲ್ಲರಿಗೂ ಬೇಕಾಗಿಲ್ಲ ಅಂತ. ಇಂಥ ಕಡೆ ಎಲ್ಲ ಇಂಥವರೆಲ್ಲ ಸಂತೋಷ ಅಣ್ಣವರೆಲ್ಲ ಹಿಂಗೆ ಮಾಡಿದಾಗ ನಾವು ಒಂದು ಮುಡುಗಬೇಕಲ್ಲ, ನಾವು ಒಂದು ಹೆಸರು ತಗೋಬೇಕಲ್ಲ ಅಂತ ಬೆಳವಣಿಗೆಗೆ ಇಷ್ಟ ಬರ್ತದೆ. ಅದನ್ನು ಉತ್ತೇಜನ ಕೊಡ್ತಿರೋದು ನಿಮ್ಗೆ ಎಷ್ಟು ಖುಷಿ ಇದೆ ಇವಾಗ ಹಿಂಗೆ ಬಂದು ಹಿಂಗೆಲ್ಲ ಮಾತಾಡ್ಸೋದು? ನಾವು ತುಂಬ ಖುಷಿ ಸರ್, ತುಂಬ ಖುಷಿ. ನಾವು ಇದು ನಮ್ಮ ಮನೆ ಬಾಕಲಿಗೆ ಅವ್ರು ಬರಬೇಕಾದ್ರೆ ನಮ್ಮ ಹಣ ಆಸ್ತಿ ನಮ್ಮ ದಕ್ಷತೆ ನೋಡೇನು ಬರಲಿಲ್ಲ, ಬಸಪ್ಪ ನೋಡಿ ಬಂದವ್ರೆ. ಅದೇ ನಮ್ಮ ಹಿರಿಯರು ಮಾಡಿದಂಥ ಪುಣ್ಯ ನಮ್ಮ ಮನೆ ಬಾಕಲು ಕರ್ಕೊಂಡ್ಬಂದ್ರೆ ಅಂತ ಹೇಳಿದ್ನಲ್ಲ. ಇವತ್ತು ನಾವು ಇಲ್ಲಿ ಬಂದು ನೋಡ್ಬೋದು, ಅವ್ನು 3 ಓರಿ ಕಟ್ಟಿರೋದು ಇದು ಸಾಮಾನ್ಯವಾದ ವಿಚಾರ ಅಲ್ಲ. ಒಂದೊಂದು ಓರಿ ಕಟ್ಕೊಂಡೇನೇ ಕೆಲವರು ಅದು ಹೇಳಕ್ಕೆ ಬರೋಲ್ಲ, ಅಷ್ಟು ಕಷ್ಟ ಬಿದ್ದಿರೋರು ಅವರೇ. ಇವತ್ತು 3 ಓರಿ ಕಟ್ಟಿಕೊಂಡು ನೋಡ್ರಿ, ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ನಾನು ಹೆಂಗೆ ಹಿಡ್ಕೊಂಡವ್ರೆ. ಇದು ಬಂದುಬಿಟ್ಟು ಪರಂಪರೆಯಿಂದ ಬಂದಿರೋ, ರಕ್ತದಲ್ಲಿ ಬಂದಿರೋದು. ಇವಾಗ ಈ ಮಗು ಬಂದುಬಿಟ್ಟು ಓರಿನ ಹಿಡ್ಕೊಂಡೈತೆ ಅಂದರೆ ಇದು ರಕ್ತದಲ್ಲೈತೆ ಇದು ಓರಿ ಕಟ್ಟೋದು. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ರೈತರು ಎಲ್ಲರೂ ಇವತ್ತು ಯಾರೇ ಇರ್ಬೋದು, ಓರಿ ಕಟ್ಟೋರು ಇರ್ಬೋದು, ಎತ್ತು, ಇವಾಗ ನಾನೇನಕ್ಕೆ ಇಲ್ಲಿಗೆ ಬಂದಿದ್ದೆ ಅಂದರೆ, ನಾವು ಕಟ್ತಕ್ಕಂಥ ಕೂಟದ ಎತ್ಕ ಜನ್ಮದಾತ್ರ ಇವರು, ಇವುಗಳನ್ನ ಉತ್ತೇಜನೆ ಮಾಡ್ತಾ ಹೋಗ್ತಾನೆ ನಾವು ನಮ್ಗೆ ಕರ ಸಿಕ್ಕೋದು ಪ್ರಪಂಚದ ಮೇಲೆ ಏನಣ್ಣ. ಅದಕ್ಕೆ ಇವಾಗ ಮುಂದಿನ ವರ್ಷ ಇವ್ರ ಕೈಯಲ್ಲೇ ನಮ್ಗೆ ಒಂದು 10 ಕರ ಸಿಕ್ಬೇಕು ನಮ್ಗೆ, 20 ಕರ. ಯಾಕಂದರೆ ಬೇರೆ ಬೇರೆಯವರೆಲ್ಲ ಇವಾಗ ಸುಮಾರು ಜನ, ನಾವು ಹೆಚ್ಚು ಬೆಲೆ ಬೇಡ, ಕಡಿಮೆ ಬೆಲೆನಲ್ಲೇ. ಜೈ ಹಳ್ಳಿಕಾರ್, ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಓಕೆ, ನನ್ನ ಕಡೆಯಿಂದ ಸೋಮಣ್ಣವ್ರಿಗೂ ಒಂದು ಚಿಕ್ಕ